नमस्ते बच्चों कैसे हैं आप सब आशा है घर में स्वस्थ और सुरक्षित है आप सभी को दसवीं कक्षा के तृतीय भाषा हिंदी की कक्षा के लिए स्वागत है बच्चों मैं आज आप सभी को दुनिया के सबसे ताकतवर नायक से मिलाना चाहती हूँ जी हाँ ए रियल लाइफ हीरो के साथ मैं आप सभी का परिचय कराना चाहती हूँ चलिए उस हीरो से मिलते हैं हाँ जी हाँ सही पहचाना आप लोगों ने समय समय ही है जो सबसे ताकतवार नायक है देखिए वह स्वयं भी कहता है कि समय से बड़ा गुरु दानी और बलवान इस संसार में दूसरा कोई नहीं है समय दु शिशाली बहुश जगत यू इध्य मकल बहुश नहीं मातना कहिदी समय तुम्ह चनाता है समय चनाताइए ये आलोचने अत्यंत गाढ़ अंतर इधर मकला इस अंतर को किस तरह कम करे इससे संबंधित छोटी छोटी सलाहों के द्वारा हिंदी साहित्य जगत के महान साहित्यकार श्री सियाराम राम शरण गुप्त जी अब हमें दसवीं कक्षा के इस समय की पहचान कविता के द्वारा बहुत ही स्पष्ट रूप से समझाने की कोशिश करते हैं ಕವಿತಾಕ್ಕೆ ವಿಸ್ತೃತ್ ಜಾನಕಾರಿ ಜಾನ್ನೇ ಪಹಲೆ ಹಮೆಕ್ ಚೋಟಿ ಸಿ ಕಹಾನಿ ಹೈ ಮಕ್ಕಳೇ ಬಡತನದ ಕುಟುಂಬದಲ್ಲಿ ಬೆಳೆದಂತಹ ಒಬ್ಬ ಹುಡುಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ಒಂದು ಆಲೋಚನೆ ಮೂಡುತ್ತೆ ನಾನು ನಾಳೆ ಬೆಳಗ್ಗೆನೆ ಪಟ್ಟಣಕ್ಕೆ ಹೋಗಿ ಸಾಕಷ್ಟು ಸಂಪಾದನೆಯನ್ನು ಮಾಡಿ ಅತ್ಯಂತ ದೊಡ್ಡ ಶ್ರೀಮಂತನಾಗಿಬಿಡಬೇಕು ಅಂತ ಈ ಆಲೋಚನೆ ಬಂದಿದ್ದೆ ತಡ ತಕ್ಷಣನೇ ಮನೆಯಿಂದ ಅವನು ಹೊರಟು ನಿಲ್ತಾನೆ ಮನೆಯಿಂದ ಏನೋ ಅವನು ಹೊರಟು ನಿಂತ ಆದರೆ ಅವನ ಕನಸಿನ ಪಟ್ಟಣ ತಲುಪುವ ಮಧ್ಯೆ ಅವನು ಅತ್ಯಂತ ದೊಡ್ಡದಾದ ಮರಳುಗಾಡನ್ನು ದಾಟ್ಕೊಂಡು ಹೋಗ್ಬೇಕಾಗ್ತಾ ಇರತ್ತೆ ಮಧ್ಯರಾತ್ರಿವರೆಗೂ ನಡೀತಾ ಹೋದ ನಡೀತಾ ಹೋದ ಮಧ್ಯದಲ್ಲಿ ಅವನಿಗೆ ಕಾಲಿನಲ್ಲಿ ಕೆಲವು ಕಲ್ಲುಗಳ ರೀತಿ ಏನೋ ಚುಚ್ಚಲಿಕ್ಕೆ ಶುರುವಾಯಿತು ಆ ಕಲ್ಲುಗಳು ಚುಚ್ಚಲಿಕ್ಕೆ ಆರಂಭ ಆದಾಗ ಮೇಲೊಂದು ಆಕಾಶವಾಣಿ ಅವನಿಗೆ ಕೇಳಿಸ್ತು ಮಗು ನೀನು ನಡೆದು ಹೋಗುವಾಗ ನಿನ್ನ ಕಾಲಿಗೆ ಏನೋ ಅಡ್ಡ ಬರ್ತಾ ಇದೆಯಲ್ಲ ಅವನ್ನೆಲ್ಲ ಆರಿಸ್ಕೊಂಡು ಹೋಗು ಮುಂದೆ ನಿನಗೆ ಸಹಾಯ ಸಿಗ್ಬೋದು ಅಂತ ಅವನಿಗೆ ಕೋಪ ಬಂತು ಅಯ್ಯೋ ನಾನು ನಡೆಯೋದೇ ಕಷ್ಟ ಅಂಥದ್ರಲ್ಲಿ ಇವನ್ನೆಲ್ಲ ಯಾರು ತೊಗೊಂಡು ಹೋಗ್ತಾರೆ ಅಂತ ಕೋಪ ಮಾಡಿಕೊಂಡು ಮತ್ತೆ ಮುಂದೆ ಹೊರಟ ಹೋಗ್ತಾ ಹೋಗ್ತಾ ಬೆಳಗಿನ ಜಾವ ಆಯಿತು ಬೆಳಗಿನ ಜಾವದ ಸಮಯಕ್ಕೆ ಅವನಿಗೆ ಮತ್ತೆ ಆ ಕಲ್ಲುಗಳು ಚುಚ್ಚಲಿಕ್ಕೆ ಆರಂಭ ಆಯಿತು ಪದೇ ಪದೇ ಎಚ್ಚರಿಸ್ತಿದ್ದಂಥ ಆಕಾಶವಾಣಿ ಕೊನೆ ಬಾರಿ ಹೇಳ್ತು ನೋಡು ಮುಂದೆ ಪಶ್ಚಾತ್ತಾಪ ಪಡ್ತೀಯಾ ನಾನು ಇಷ್ಟೊಂದು ಹೇಳೋದಕ್ಕೆ ಒಂದೇ ಒಂದು ಕಲ್ಲನ್ನಾದರೂ ನೀನು ಆರಿಸ್ಕೊ ಅಂತ ಅವನಿಗೆ ಹೇಳ್ತು ಅಯ್ಯೋ ಇದ್ರದ್ದೊಂದು ಒಂದು ಕಾಟ ಅಂತ ಕೋಪ ಮಾಡಿಕೊಂಡು ಒಂದು ಕಲ್ಲನ್ನು ಅವನು ಜೇಬ್ನಲ್ಲಿ ಹಾಕ್ಕೊಂಡು ಮುಂದೆ ಹೊರಟ ಅವನು ಪಟ್ಟಣ ತಲುಪೋ ಹೊತ್ತಿಗೆ ಸೂರ್ಯೋದಯ ಆಗಿತ್ತು ದಣಿವು ದಾಹ ಹಸಿವು ಅಪರಿಚಿತ ಜಗತ್ತು ಇದನ್ನು ನೋಡಿ ಹತಹಾಷೆಗೊಂಡಂಥ ಅವನು ಮುಂದೇನು ಅಂತ ದಿಕ್ಕು ತೋಚದೆ ಬೇಸರದಿಂದ ಕೂತ ಕೊನೆಗೆ ಹಾಗೆ ಕೈ ಆಡಿಸ್ತಾ ತನ್ನ ಜೇಬಿನಲ್ಲಿ ಸಿಕ್ಕಂಥ ಕಲ್ಲನ್ನು ಇನ್ನೇನು ಎಸೆಬೇಕು ಅಂತ ಹೋಗ್ತಾನೆ ಆಗ ಆ ಕಲ್ಲಿನ ಕಡೆ ಅವನ ಗಮನ ಹೋಗುತ್ತೆ ಅದು ಕೇವಲ ಕಲ್ಲಲ್ಲ ಅದೊಂದು ವಜ್ರದ ಹರಳಾಗಿತ್ತು ಮಕ್ಕಳೇ ಬಹುಶಃ ಆ ಹುಡುಗನ ಮನಸ್ಥಿತಿಯನ್ನು ನೀವೀಗ ಕಲ್ಪಿಸ್ಕೋಬೋದು ಹಾಗಾದರೆ ಆ ಹುಡುಗ ಯಾರು ನೀವೇ ಅವನು ಕಂಡಂಥ ಕನಸಿನ ಪಟ್ಟಣ ಯಾವುದು ನೀವು ನಿಮ್ಮ ಜೀವನದಲ್ಲಿ ನಿರ್ಧರಿಸಿರುವಂತಹ ಗುರಿಗಳು ಹಾಗಾದರೆ ಆ ಮರಳುಗಾಡು ನೀವು ಆ ಗುರಿಯನ್ನು ತಲುಪುವವರೆಗೂ ಇರುವಂಥ ನಿಮ್ಮ ಜೀವನದ ಪಯಣ ಹಾಗಾದರೆ ಆಕಾಶವಾಣಿ ತಂದೆ ತಾಯಿಗಳು ಗುರು ಹಿರಿಯರು ಆಗಾಗ ನಿಮಗೆ ನೀಡುವಂಥ ಹಿತವಚನಗಳು ಹಾಗಾದರೆ ಜೇಬ್ನಲ್ಲಿ ಸಿಕ್ಕಂಥ ಆ ಯಾವುದು ಅದು ಸಮಯ ಮಕ್ಕಳ ಆದ್ರೆ ಆ ಹುಡುಗನ ರೀತಿಯಲ್ಲಿ ಪಶ್ಚಾತ್ತಾಪ ಪಡೆದ್ರೆ ಈಗಲೇ ವಜ್ರದಷ್ಟು ಅಮೂಲ್ಯವಾದಂತ ಸಮಯ ನಿಮ್ಮ ಬಳಿ ಏನಿದೆ ಅದನ್ನ ನೀವು ಅತ್ಯಂತ ಜಾಗರೂಕತೆಯಿಂದ ಬಳಸಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಕನಸಿನ ಊರನ್ನ ನೀವು ಸಫಲತೆಯಿಂದ ತಲುಪ್ತೀರಿ ಮಗರ್ ಬಚ್ಚು ಉಸ್ ಲಡ್ಕೆ ಕಿ ತರ ಆ ಪಶ್ಚಾತ್ತಾಪ ಕರ್ಕೆ ಅಭಿ ಆಪ್ಲೋಗೋಕ್ಕೆ ಸಾಮನೆ ಜೊತೆ ಸಮಯ ಹೇ ಬಹುತೀ ಜಾಗರೂಕತಾ ಸೆ ಆಪ್ ಇಸ್ತೆಮಾಲ್ ಕತೆ ಜೆ ಜರು ಅಪ್ರೇಜ್ ಸಫಲತಾ ಪ್ರಾಪ್ತೇ तो चलिए अब हम इस कविता के कवि श्री सिया शरण गुप्त जी से परिचित होंगे बच्चों इनका जन्म 4 सितंबर अठारह में मध्य प्रदेश के झांसी के चिरगाव वही रानी लक्ष्मीबाई वाला झांसी उस झांसी जिले के चिरगांव में इनका जन्म हुआ था और देखिए ये गुजराती हिंदी अंग्रेजी और उर्दू जैसे बहुत सारे भाषाओं के ज्ञाता थे मकड़े प्रतिभाष सह नमें ज्ञानार्जने के साधना अंत अर्थमक यद भाषे नम्बर होरे अथवा हेरिके अन्सोद अलवा उन्तीस मार्च सन उन्नीस सौ तिरसठ में इनकी मृत्यु हुई और इनकी माता कौशल्याबाई और पिता सेठ रामचरण कनकने थे और इनके अग्रज हैं मैथिली शरणगुप्त वही जो नवी कक्षा में जय जय भारत माता कविता के कवि राष्ट्र कवि मैथिली शरणगुप्त इनके अग्रज है अग्रज यानी बड़ा भाई अण्णा अग्रज के लिए विलोम अर्थ वाला शब्द है अनुज सियाराम शरण शरणगुप्त जी मैथिली शरणगुप्त जी के अनुज थे और ये उन्नीस में महात्मा गांधी जी के संपर्क में आकर वर्धा में रहे वर्धा महाराष्ट्र राज्य का वह जिला है बच्चों जहां पर गांधी जी अपने सत्याग्रह आंदोलन के सेवा ग्राम बना लिए थे ये सब इनकी प्रमुख रचनाएं हैं दीर्घकालीन साहित्य सेवा के लिए इन्हें नागरी प्रचारिणी सभा द्वारा सुधाकर पदक से भी इन्हें विभूषित किया गया है बच्चों अब यह कविता हमें यही आशय प्रकट करता है कि समय बहुत ही अनमोल है सही समय में सही समय का उपयोग बिल्कुल करना चाहिए तो चलिए इस कविता के आरोहन अवरोहन के साथ कविता गायन सुनेंगे उद्योगी को कहा नहीं सुसमय मिल जाता समय नष्ट कर कहीं सौख्य कोई भी पाता आलस ही यह कर रहा है सभी बहाने जो करना है करो अभी कल हो क्या जाने सकते फिर नहीं कभी तुम इसको खो के चाहो तुम क्यों नहीं चक्रवर्ती भी होके कर सकता कब कौन द्रव्य है इसकी समता फिर भी तुमको नहीं जरा है इसकी चिंता समय ईश का दिया हुआ अति अनुपम धन है यही समय ही अहो तुम्हारा शुभ जीवन है तुच्छ कभी तुम नहीं एक पल को भी जानो पल पल से ही बना हुआ जीवन को मानो करना है जो काम उसी में चित लगा दो आत्मा पर विश्वास करो संदेह भगा दो ऐसा समय भला और कब तुम पाओगे खोकर पीछे इसे सर्वथा पछतावोगे आप भी सीखेंगे ना यह कविता चलिए अब इस कविता में युक्त नए शब्दों से परिचित होंगे उद्योगी उद्योगी शब्द का अर्थ है परिश्रमी मेहनती आलस आलस्य कामचोरी सोमारीतना बहाना अंदर ने नेपा बात टालना टल्ली हाकू अनुपम शब्द का अर्थ है अनोखा अमूल्य तुच्छ शब्द का अर्थ है अल्प केवला पल क्षण मन और विश्वास का अर्थ है भरोसा खोना शब्द का अर्थ है गवाना कड़ेदुकुलो दो सर्वदा शब्द का अर्थ है सदा हमेशा तो चलिए अब हम एक एक चरणों के तथ्य या भावार्थ को समझने की कोशिश करेंगे उद्योगी को कहा नहीं सुसमय मिल जाता समय नष्ट कर कहीं सौख्य कोई भी पाता तो उद्योगी यानी यहाँ पर ಪರಿಶ್ರಮ ಕರ್ನೆ ವಾಲಾ ತೋ ಪರಿಶ್ರಮ ಕರ್ನೆ ವಾಲೆ ವ್ಯಕ್ತಿಗೋ ಹರ್ ಸಮಯ ಶುಭ ಸಮಯ ಹಿ ಹೋತಾ ಹೇ ಬಚ್ಚು ಮಕ್ಕಳೇ ಬಹುಶಃ ನೀವು ಗಮನಿಸಿರಬಹುದು ಕೆಲವರು ತಮ್ಮ ಜೀವನದ ಭವಿಷ್ಯವನ್ನ ಕೈಯಲ್ಲಿರೋ ಗೆರೆಗಳಲ್ಲಿ ಹುಡುಕ್ತಾರೆ ಆದರೆ ಆ ಕೈ ಬೆರಳುಗಳು ಕೂಡಿದಂತ ಮುಷ್ಟಿಯಲ್ಲಿ ಜೀವನದ ಭವಿಷ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸತತವಾಗಿ ಪರಿಶ್ರಮ ಪಡುವಂತ ವ್ಯಕ್ತಿಗಳಿಗೆ ಪ್ರತಿ ಕ್ಷಣನೂ ಒಳ್ಳೆಯ ಸಮಯವೇ आगे रखता है तो इसलिए हमें इसे नष्ट नहीं करना चाहिए जैसे अब इन भौरे और तितलियों का उदाहरण देखिए वो हर दम हर क्षण परिश्रम करते ही रहते हैं वे कभी अच्छे क्षण और अच्छे मुहूर्त का इंतजार बिल्कुल नहीं करते इले नोडी मकला ಈ ಮೇಲೆ ಇಷ್ಟು ಪ್ರಶಾಂತವಾಗಿ ಕಾಣುವಂಥ ಈ ಹಕ್ಕಿಗಳ ಕೆಳಭಾಗದಲ್ಲಿ ರೆಸ್ಟ್ಲೆಸ್ ಪೆಡ್ಲಿಂಗ್ ನಡೀತಾ ಇರುತ್ತೆ ತೊ ಇಸ್ಲಿಯೇ ಹಮೆ ಹಮೇಶ ಪರಿಶ್ರಮ ಕರ್ನಾ ಚಾಹಿಯೇ ಉದ್ಯೋಗಿ ಬನ್ನ ಚಾಹಿಯೇ ಮಕ್ಕಳೇ ಮಾಡಬೇಕಾಗಿರುವಂಥ ಯಾವುದೋ ಒಂದು ಕೆಲಸವನ್ನು ನೀವು ನಾಳೆ ಮಾಡೋಣ ಅಂತ ಮುಂದೆ ಹಾಕ್ತೀರಿ ನಾಳೆ ಬಂದ್ಬಿಡತ್ತೆ ಆಗ ಇನ್ನೇನು ಆ ಕೆಲಸ ಆರಂಭ ಮಾಡಬೇಕು ಆಗ ಮತ್ತೆ ಮನಸ್ಸಲ್ಲಿ ಇದ್ ಇವತ್ತು ಮಾಡೋಣ ಅಥವಾ ನಾಳೆ ಇಂಥ ಸಂದರ್ಭದಲ್ಲಿ ನೀವು ಫೈವ್ ಸೆಕೆಂಡ್ ರೂಲನ್ನು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತ ನಿಮ್ಮ ಆ ದ್ವಂದ್ವಗಳಿಂದ ಹೊರಬಂದು ಕೆಲಸದಲ್ಲಿ ಸಕ್ಸಸ್ ಆಗಿ ಏನಿದು ಫೈವ್ ಸೆಕೆಂಡ್ ರೂಲ್ ಯಾವುದೇ ಒಂದು ಕೆಲಸವನ್ನು ಮಾಡಬೇಕೋ ಮಾಡಬಾರ್ದು ಅನ್ನೋ ಗೊಂದಲಗಳಿದ್ದಾಗ ಐದು ಸೆಕೆಂಡ್ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಆ ಕೆಲಸದ ಮೇಲೆ ಗಮನ ಕೊಡಿ ಆ ಐದು ಸೆಕೆಂಡ್ ನಿಮ್ಮನ್ನು ಐದು ಗಂಟೆವರೆಗೂ ಆ ಕೆಲಸದಿಂದ ಹೊರ ಹೋಗಲಿಕ್ಕೆ ಬಿಡೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಫೈವ್ ಸೆಕೆಂಡ್ ರೂಲ್ನ ಅತ್ಯಂತ ವಿಸ್ತೃತ माहिती निम्गे ई यूट्यूब लिंक अली सिगता है दयविट्टु अदन्न फॉलो माड़ी अगर अब हम समय नष्ट करेंगे तो कभी सौख्य में नहीं रह सकते आलस ही यह करा रहा है सभी बहाने जो करना है करो अभी कल हो क्या जाने आलस यानी सो तना। बहाना सोमारीप ना वो नेपा गड़ना भी आने के मुगस नेपीवी अल्वाला कवि हेल्ता तो इसलिए हमें कभी भी आज के काम को अब ही कर देना चाहिए जैसे कबीर दास जी कहते हैं कल करे सो आज कर आज करे सो अब पल में पर्य होगी बहुरी करेगा कब ಕಲ್ ಜೊ ಕಾಮ ಅಭಿ ಕರ್ ಅಲ್ ಕು ಪ್ರಲಯ ಹೋ ಕಮ ಸೆ ಕಮ ತುಮ ತೀ ಮೀ ಕಾಮೆ ಕ್ಷೇತ್ರ ಕಾಮಕೋ ಆಗೇ ಟಾಲಿ ಚಾಹಿ ಒಂದು ಬ್ಯಾಂಕನ್ನು ಕಲ್ಪಿಸ್ಕೊಳ್ಳಿ ಅದು ಬೆಳಗ್ಗೆ ಡಿಪಾಸಿಟ್ ಮಾಡ್ತವೆ ಹಣನ ಆ ಬ್ಯಾಂಕ್ ಸಂಜೆ ಒಳಗೆ ಕ್ಲೋಸ್ ಆಗಿಬಿಡತ್ತೆ ನಾವು ಬೆಳಗ್ಗೆ ಏನು ಹಣ ಡಿಪಾಸಿಟ್ ಮಾಡ್ತೀವೋ ಅದನ್ನು ಸಂಜೆ ಒಳಗೆ ವಾಪಸ್ ಬಳಸ್ಕೊಂಡು ಬಿಡಬೇಕು ಅದು ನಾಳೆಗೆ ಕ್ಯಾರಿ ಓವರ್ ಆಗೋದಿಲ್ಲ ಅಂದಾಗ ಏನು ಮಾಡ್ತೀರಿ ಎಂಥದ್ದೇ ಸಂದರ್ಭದಲ್ಲೂ ಒಂದು ರೂಪಾಯಿಯು ಆ ಅಕೌಂಟಲ್ಲಿ ಬಿಡದಲ್ಲೇ ಇರೋ ಥರ ಬಳಸ್ಕೊಂಡು ಬಿಡ್ತೀವಿ ಅಲ್ವಾ ಹಾಗೆಯೇ ಪ್ರತಿದಿನ ಸೂರ್ಯೋದಯ ಆದ ನಂತರ ಒಂದಿಷ್ಟು ಗಂಟೆಗಳು ನಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಆಗುತ್ತೆ ಅದು ಸಂಜೆ ಕಳೆಯೋ ಹೊತ್ತಿಗೆ ನಾವು ಅಲ್ಲಿರೋ ಸಮಯವನ್ನು ಸರಿಯಾಗಿ ಬಳಸ್ಕೊಂಡು ಬಿಡಬೇಕು ಏಕೆಂದರೆ ಅದು ಮತ್ತೆ ನಾಳೆ ಕ್ಯಾರಿ ಓವರ್ ಆಗೋದೇ ಇಲ್ಲ ಪರಿಶ್ರಮ ಪಡುವಾಗ ಮಾತ್ರ ನಾವು ಸೋಮಾರಿಗಳಾಗ್ತವೆ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ ನಿಮ್ಮ ಮುಂದೆ ನಿಮ್ಮ ಒಬ್ಬ ಫ್ರೆಂಡ್ ಹೊಸ ಮಾಡೆಲ್ನ ಗೇರ್ ಸೈಕಲ್ ತೊಗೊಂಡು ಬರ್ತಾನೆ ಆ ಗೇರ್ ಸೈಕಲ್ ನೋಡಿದ ತಕ್ಷಣ ಏ ಒಂದೆರಡು ಗಂಟೆ ರೆಸ್ಟ್ ಮಾಡಿ ಆಮೇಲೆ ಒಂದು ರೌಂಡ್ ಹೋಗಿ ಬರ್ತೀನೋ ನಿನ್ನ ಸೈಕಲ್ ಅಂತ ಹೇಳ್ತೀರಾ ಇಲ್ಲ ಅಲ್ವಾ ತಕ್ಷಣ ನೈಸ್ಕೊಂಡು ಒಂದು ರೌಂಡ್ ಹೋಗ್ಬಿಡ್ತೀರಿ ಅದೇ ರೀತಿ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಉತ್ಸಾಹದಿಂದ ಆ ಕ್ಷಣವೇ ಅದನ್ನು ಮಾಡಬೇಕಾಗತ್ತೆ ಬಚ್ಚು ಗಾಂಧೀಜಿ ಕೆ ಅನುಯಾಯಿ ಶ್ರೀ ವಿನೋಬಾ ಭಾವೇಜಿ ಬಹುತೀ ಅಚ್ಚೆ ವಿಚಾರ ವ್ಯಕ್ತ ವ್ಯಕ್ತಕರ್ತೇ ಬಾರ್ ಅಗರ್ ಕಿಸಿ ಕೋ ನ ಆ ಜಾಯ್ ತೋ ಸೋ ಜಾಯ್ मैं इस पर कुछ नहीं कहूंगा मगर जागे रहने पर एक क्षण को भी व्यर्थ नहीं जाने देना चाहिए निम्न ने बंद मलग बिड़ी आचर गुंडा प्रति क्षण सह सार्थक बल्के आगे इसलिए हमें आलसीपन आलस्य रूपी बहाने को छोड़कर काम करते रहना चाहिए तो चलिए बच्चों अब हम अगले चरण तक पहुंचेंगे। पा सकते फिर नहीं कभी तुम इसको खोके चाहो तुम क्यों नहीं चक्रवर्ती भी होके यह बात आप लोग जानते हैं ना समय को मूल्य देने वाला कोई धन या हीरा इस दुनिया में कोई नहीं है जैसे आप बचपन से ही सुनते आए हैं ना मुत्तु रत्ना कले दरे सिक्की तू होतु कड़े दरे सिक्की ते इंदु ಒಬ್ಬ ಶ್ರೀಮಂತ ಜೀವನ ಪೂರ್ತಿ ಸಾಕಷ್ಟು ಸಂಪಾದನೆಯನ್ನ ಮಾಡ್ದ ಸಾವು ಅವನು ಮುಂದೆ ಬಂದು ನಿಂತಾಗ ಅವನಿಗೆ ಜ್ಞಾನೋದಯ ಆಯಿತು ಅಯ್ಯೋ ಜೀವನ ಪೂರ್ತಿ ನಾನು ಬರೇ ದುಡಿತಾನೇ ಇದ್ದೆ ಏನನ್ನೂ ಸಾಧನೆ ಮಾಡಲಿಲ್ಲ ದಯವಿಟ್ಟು ನಾನು ಇಡೀ ಜೀವನದ ಸಂಪಾದನೆಯನ್ನೆಲ್ಲ ನಿನಗೆ ಕೊಡ್ತಾನೆ ನನಗೆ ಒಂದೇ ಒಂದು ಗಂಟೆಯನ್ನ ದಾನವಾಗಿ ಕೊಡುವಂತ ಸಾಧ್ಯ ಆಗತ್ತಾ ಮಕ್ಳ ಇಸೀಲಿಯೇ ಯಹ ಪರ್ ಕಹ ಜಾರಾಹಿ ಅಗರ್ ಹಮ್ ಇಸೆ ಖೋದೆಂಗೆ ತುಮ್ ರಾಜ ಯಾ ಚಕ್ರವರ್ತಿ ಭೀ ಕ್ಯೂ ನಾಹು ಉಸೆ ಬಿಲ್ಕುಲ್ ಪಾನಹಿ ಸತ್ತೆ ಮಕ್ಕಳೇ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಇದೆ ಅಪ್ಪ ನನಗೆ ಕೇಳಿದಂಥ ಸೈಕಲ್ ಕೊಡಿಸಿಲ್ಲ ನಾನು ಕೇಳಿದಂಥ ಬಟ್ಟೆ ಕೊಡಿಸಿಲ್ಲ ನನಗೆ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಸ್ಪೋರ್ಟ್ಸ್ ಶೂಸ್ ಕೊಡ್ಸಿಲ್ಲ ಅಂತ ಇಲ್ಲಿ ನೋಡಿ ಅಸ್ಸಾಂ ರಾಜ್ಯದ ಹಿಮಾದಾಸ್ ಅನ್ನುವಂಥ ಹುಡುಗಿ ಅವಳು ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್ ಆಗೋವರೆಗೂ ನೈಕ್ ಬ್ರ್ಯಾಂಡ್ ಶೂಸನ್ನೇ ನೋಡಿರಲಿಲ್ಲ ಆದರೆ ಇವತ್ತು ನೈಕ್ ಬ್ರ್ಯಾಂಡ್ ಶೂಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಳೆ ಅವಳ ತಂದೆಯ ಗದ್ದೆಯ ಬದುವಿನಲ್ಲಿ ರನ್ನಿಂಗ್ ರೇಸನ್ನು ಪ್ರಾಕ್ಟೀಸ್ ಮಾಡಿ ಭಾರತಕ್ಕೆ ಅನೇಕ ಚಿನ್ನದ ಪದಕಗಳನ್ನು ಗಳಿಸ್ಕೊಟ್ಟು ಅರ್ಜುನ ಅವಾರ್ಡಿಯಾಗಿದ್ದಾಳೆ ಹಾಗೆ ಭಾರತದ ಪರವಾಗಿ ಯೂನಿಸೆಫ್ನ ಪ್ರತಿನಿಧಿಯಾಗಿಯೂ ಸಹ ಗೌರವವನ್ನು ಹೆಚ್ಚಿಸಿದ್ದಾಳೆ ಇಲ್ಲಿ ನೋಡಿ ಇವರು ಕೇರಳದ ಪಿ ಯು ಚಿತ್ರ ಬಹುಶಃ ಮಕ್ಳ ನೀವು ಬರೆಯುವಾಗ ನನ್ನ ಬಳಿ ಪೆನ್ ಇಲ್ಲ ಪೆನ್ ಕೊಡು ಬರ್ಕೊಡ್ತಾನೆ ನೋಟ್ಬುಕ್ ಇಲ್ಲ ನೋಟ್ಬುಕ್ ಕೊಡು ನಾಳೆ ವಾಪಸ್ ಕೊಡ್ತೇನೆ ಅಂತ ಕೇಳಿ ರೂಢಿ ಇದೆಯಲ್ವಾ ಆದರೆ ಈ ಹುಡುಗಿ ಪ್ರಪ್ರಥಮವಾಗಿ ಸ್ಟೇಟ್ ಲೆವೆಲ್ ಟ್ರ್ಯಾಕ್ ಗೆ ಹೊರಡುವಾಗ ತನ್ನ ಫ್ರೆಂಡನ್ನು ಅನ್ನ ಕೇಳದ್ಲಂತೆ ನಾಳೆ ಸ್ಟೇಟ್ ಲೆವೆಲ್ ಟ್ರ್ಯಾಕ್ ಆಡಬೇಕು ನನ್ನ ಬಳಿ ಶೂಸ್ ಇಲ್ಲ ನಿನ್ನ ಶೂಸ್ ಕೊಡು ನಾನು ಆಡಿ ವಾಪಸ್ ಕೊಡ್ತೇನೆ ಅಂತ ಆ ಅದಕ್ಕೆ ಮಕ್ಕಳ ದರಾ ಬೇಂದ್ರೆ ಅವರು ಯಾವಾಗ್ಲೂ ಒಂದ್ ಹೇಳ್ತಾ ಇದ್ರು पावर्टी इज एन ऑपरचुनिटी अंत साधु अवकाश बड़त अथवा मध्यम वर्ग दुटु दल खंड तो इसलिए हम चाहे किसी भी परिस्थिति में हो हमें समय को खोना नहीं चाहिए चलिए अब अगले चरण तक पहुंचेंगे कर सकता कब कौन द्रव्य है इसकी समता ಫಿರ್ ಭೀ ತುಮ್ಕೋ ನಹಿ ಜರಾ ಹೇ ಇಸ್ಕಿ ಚಿಂತ ಸಮತಾಯಿ ಸಮಾನತೆ ಈಗಾಗಲೇ ಚರ್ಚಿಸಿರೋ ಹಾಗೆ ಇಡೀ ಜಗತ್ತಿನ ಸಂಪತ್ತಿನ ರಾಶಿಯನ್ನು ಹಾಕಿದ್ರೂ ಸಹ ಮತ್ತೆ ಸಮಯವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗತ್ತಾ ಖಂಡಿತ ಇಲ್ಲ ಸಮಯ ಎಷ್ಟು ಅಮೂಲ್ಯ ಅನ್ನೋದಕ್ಕೆ ಇಲ್ಲಿ ಕೆಲವು ಉದಾಹರಣೆಗಳಿವೆ ನೋಡಿ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಒನ್ ಮಿನಿಟ್ ಆಸ್ಕ್ ಎ ಪರ್ಸನ್ ಹೂ ಮಿಸ್ ದ ಟ್ರೈ ಒಂದು ಕ್ಷಣದಲ್ಲಿ ಟ್ರೈನನ್ನು ಮಿಸ್ ಮಾಡ್ಕೊಂಡಿರುವಂಥವ್ಗೆ ಆ ಒಂದು ಕ್ಷಣದ ಬೆಲೆ ಅರ್ಥ ಆಗುತ್ತೆ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಒನ್ ಸೆಕೆಂಡ್ ಆಸ್ಕ್ ಎ ಪರ್ಸನ್ ಹೂ ಜಸ್ಟ್ ಅವಾಯ್ಡೆಡ್ ಅನ್ ಆಕ್ಸಿಡೆಂಟ್ ಕೂದ ಲೆಳೆಯ ಅಂತರದಲ್ಲಿ ಆಕ್ಸಿಡೆಂಟ್ ತನ್ನನ್ನು ತನ್ನ ವ್ಯಕ್ತಿಗೆ ಆ ಸೆಕೆಂಡ್ನ ಬೆಲೆ ಗೊತ್ತಿರತ್ತೆ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಒನ್ ಮಿಲಿ ಸೆಕೆಂಡ್ ಒಲಂಪಿಕ್ಸ್ ಮಿಲಿ ಸೆಕೆಂಡ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ಮಿಸ್ ಮಾಡಿಕೊಂಡು ಸಿಲ್ವರ್ ಮೆಡಲ್ ಗೆ ತೃಪ್ತಿ ಪಟ್ಕೊಂಡಂತ ವ್ಯಕ್ತಿಗೆ ಆ ಮಿಲಿ ಸೆಕೆಂಡ್ ನ ಬೆಲೆ ಖಂಡಿತ ಅರ್ಥ ಆಗಿರುತ್ತೆ ಇಸ್ಲಿಯೇ ಇಸ್ ದುನಿಯಾ ಮೇ ಬಿ ದ್ರವ್ಯ ಸಮಯಕ್ಕೆ ಸಮತಾ ಯ ಸಮಾನತಾ ಬಲ್ಕುಲ್ ನಹಿ ಸಕ್ತ चलिए अब हम अगला चरण देखेंगे समय ईश का दिया हुआ अति अनुपम धन है यही समय ही अहो तुम्हारा शुभ जीवन है यह समय किसका दिया हुआ धन है ईश्वर का आप चाहे उसे ईश्वर कहो भगवान प्रकृति शक्ति कोई एक अलौकिक कल्पना है जो हमें इस समय को प्रदान किया है तो इसलिए हर एक क्षण हमारे लिए ಶುಭ ಜೀವನ್ ಹೇವಸ್ಥಾನದಲ್ಲಿ ಸಿಗುವಂತಹ ಪ್ರತಿಯೊಂದು ಹೂವು ನಮಗೆ ಪವಿತ್ರ ಹಾಗೆ ಈ ದೇವರೇ ಕೊಟ್ಟಂತ ಸೃಷ್ಟಿಯಲ್ಲಿ ಪ್ರತಿ ಕ್ಷಣನೂ ಅಮೂಲ್ಯವಾದದ್ದು ಇಸ್ಲಿಯ ಸಮಯ ಮೇ ಅನುಪಮ್ ಧನ್ ಹೇ ಟಿಕೆನ್ ಇಸ್ಕಾ ಪ್ರಯೋಗ ಕೈ ಕರೆ ಆದ್ರೆ ಇದರ ಬಳಕೆಗೆ ಒಂದು ಚಿಕ್ಕ ಟಿಪ್ಸ್ ಇದೆ ಮಕ್ಕಳ ಇಲ್ಲಿ ನೋಡಿ ಅಬ್ರಹಂ ಲಿಂಕನ್ ಅವರ ಒಂದು ಸ್ಟೇಟ್ಮೆಂಟ್ ಗಿವ್ ಮೀ ಸಿಕ್ಸ್ ಹವರ್ ಟು ಚಾಪ್ ಡೌನ್ ಎ ಟ್ರೀ ಐ ವಿಲ್ ಸ್ಪೆಂಡ್ ಫಸ್ಟ್ ಫೋರ್ ಹವರ್ಸ್ ಟು ಶಾರ್ಪನಾಕ್ಸ್ ಅಂದರೆ ನನಗೆ ಒಂದು ಮರವನ್ನು ಕಡಿಲಿಕ್ಕೆ ಆರು ಗಂಟೆಗಳನ್ನು ನೀವು ಕೊಟ್ಟರೆ ಅದರಲ್ಲಿ ಮೊದಲ ನಾಲ್ಕು ಗಂಟೆಗಳನ್ನು ನಾನು ಕೊಡಲಿ ಮೊನಚು ಮಾಡೋದಕ್ಕೆ ಬಳಸ್ತೇನೆ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಅದರ ಸಿದ್ಧತೆಗೆ ಬಳಸುವ ಸಮಯ ಪರೀಕ್ಷೆ ಬರೆಯೋದು ಕೇವಲ ಮೂರು ಗಂಟೆ ಆದರೆ ಆ ಮೂರು ಗಂಟೆ ಪರೀಕ್ಷೆ ಬರೆಯೋದಕ್ಕೆ ನಿಮ್ಮ ಸಿದ್ಧತೆಯ ಸಮಯ ಹೇಗೆ ಬಳಕೆಯಾಗತ್ತೆ ಅನ್ನೋದು ಮುಖ್ಯ ಆಗತ್ತೆ ಒಂದು ರಾಜ್ಯದಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರುವಂತ ಒಬ್ಬ ಕಟ್ಗೆ ಕಡಿಯೋನಿದ್ದ ರಾಜನ್ಗೆ ಇಂಥ ಟ್ಯಾಲೆಂಟೆಡ್ ವುಡ್ ಕಟರ್ ನನ್ನ ರಾಜ್ಯದಲ್ಲಿ ಇರ್ಲಿ ಅಂತ ಕರೆಸ್ಕೊಂಡ ಆ ಕಟ್ಗೆ ಕಡಿಯೋನು ಮೊದಲನೇ ದಿನ ಬಂದಾಗ ಸ್ಪಿರಿಟ್ ಅಲ್ಲಿ ಸಾವಿರದ ಐನೂರು ಮರಗಳನ್ನ ಒಂದೇ ದಿನ ಕಡ್ದು ಹಾಕ್ದ ಎರಡನೇ ದಿನ ಬರೋ ಹೊತ್ತಿಗೆ ಕೇವಲ ಸಾವಿರ ಮರಗಳನ್ನ ಕಟ್ ಮಾಡ್ಲಿಕ್ಕಾಯ್ತು ಅವನಿಗೆ ಮೂರನೇ ದಿನ ಹೊತ್ತಿಗೆ ಕೇವಲ ಐನೂರು ಮರಗಳನ್ನು ಅವ್ನು ಕತ್ತರಿಸ್ದ ರಾಜನ ಹತ್ರ ಹೋಗಿ ಆಶ್ಚರ್ಯವಾಗಿ ಕೇಳ್ದ ಸ್ವಾಮಿ ಯಾಕೆ ನಾನು ಎಷ್ಟು ಎಕ್ಸ್ಪರ್ಟ್ ನನ್ನ ಕೈಯಿಂದ ಈ ಕೆಲಸ ಆಗ್ತಾ ಇಲ್ಲ ಅಂದಾಗ ರಾಜ ಒಂದು ಮಾತು ಕೇಳ್ದ ನಿನ್ನ ಕೊಡಲಿಯನ್ನ ನೀನು ಮೊನಚು ಮಾಡಿ ಎಷ್ಟು ದಿನ ಆಯ್ತು ಆಗ ಅವ್ನು ಹೇಳ್ದ ನಾಲ್ಕು ದಿನ ಆಯ್ತು ಕೊಡಲಿಯನ್ನ ಮೊನಚು ಮಾಡಿ ಆಮೇಲೆ ನಿನ್ನ ಕೆಲಸವನ್ನ ಮುಂದುವರಿಸು ಇಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ಕೊಡಲಿ ಮೊನಚು ಮಾಡೋದು ಅಂದ್ರೇನು ಪ್ರತಿದಿನ ನಾವು ಗುರಿ ಇಟ್ಟಿರುವ ಕೆಲಸಕ್ಕೆ ಸೂಕ್ತ ಸಿದ್ಧತೆಯನ್ನ मारता है दीवान था अब हम लोगों को लगता है ना बिल्कुल ही समय ईश्वर का ही दिया हुआ एक अनुपम धन है तुच्छ कभी तुम नहीं एक पल को भी जानो पल पल से ही बना हुआ जीवन को मानो हमें किसी भी एक क्षण को तुच्छ यानी निम्न ये वत्तों दे दिन आता ने नाले इंदा नोड़ ऐसा बिल्कुल एक क्षण को भी मत गवाओ क्योंकि हनी हनी कूड़द्रे साग्रा हाँगे प्रति क्षणनु सेरद्रे जीवन तो इसलिए पल पल से ही बना हुआ हमारा संपूर्ण जीवन है तो इसलिए हमें किसी भी क्षण को तुच्छ या निम्न नहीं समझना चाहिए मतलब समय यदा सरयाद अपले के ना अर्थामान्द ओबा लेक्चरर ತಮ್ಮ ಸ್ಟೂಡೆಂಟ್ಸ್ ಮುಂದೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಆ ಸ್ಟೂಡೆಂಟ್ಸ್ ಮುಂದೆ ಒಂದಿಷ್ಟು ಮರಳಿನ ರಾಶಿಯನ್ನು ತಂದು ಹಾಕಿದ್ರು ಒಂದಿಷ್ಟು ಪೆಬಲ್ಸನ್ನು ಸಮುದ್ರದ ತೀರದಲ್ಲಿ ಸಿರುಗುವಂಥ ನುಣುಪಾದ ಕಲ್ಲುಗಳಿರುತ್ತಲ್ಲ ಅದನ್ನು ಪೆಬಲ್ಸ್ ಅಂತಾರೆ ಆ ಪೆಬಲ್ಸನ್ನು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದಿಟ್ಟರು ಸ್ಟು ವಿದ್ಯಾರ್ಥಿಗಳಿಗೆ ಇದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅನ್ನುವಂಥ ಕೆಲಸ ಕೊಟ್ಟರು ಕೆಲವು ವಿದ್ಯಾರ್ಥಿಗಳು ಬಂದು ಇದನ್ನು ಜೋಡಿಸಿದ್ರು ಆದರೆ ಆ ಶಿಕ್ಷಕರಿಗೆ ಅದು ಅಷ್ಟೊಂದು ಸಮರ್ಪಕ ಅನ್ನಿಸ್ಲಿಲ್ಲ ಕೊನೆಗೆ ಆ ಲೆಕ್ಚರ್ ಬಂದು ಆ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿದ್ರು ಅಗಲವಾದ ಬಂಡೆಗಳನ್ನು ಮೊದಲು ಕೆಳಗೆ ಹಾಕಿದ್ರು ಅದ್ರ ಮೇಲೆ ಪೆಬಲ್ಸನ್ನು ಹಾಕಿದ್ರು ಆಮೇಲೆ ಮರಳನ್ನು ತುಂಬಿ ಅದನ್ನು ಸರಿ ಮಾಡಿದ್ರು ತೋ ಹಮಾರೇ ಪಾಸ್ ಜೋ ಬಿ ಸಮಯ ಹೇ ಉಸೆ ಠೀಕ್ ತರಸೆ ಉಪಯೋಗ ಕರ್ನಾ ಚಾಹಿಯೇ करना है जो काम उसी में चित्त लगा दो आत्मा पर विश्वास करो संदेह भगा दो तुम्हें जो भी काम करना है उसके लिए पूरा चित्त मन ध्यान पूरी तरह से लगा दो यदा किलूम के कूत निम्मान हंड्रेड परसेंट अदरली है मतलब तो इसलिए पूरा चित्त या ध्यान उस काम पर लगाना चाहिए आत्मा पर आत्मा यानी यहाँ पर स्वयं यानी आत्मविश्वास स्वयं पर विश्वास करो और जो भी संदेह है स्वयं पर उसे भगा दो विवेकानंद जी हमेशा यही कहा करते थे कि थिंकिंग यू सेल्फ वीक इज ए ग्रेटेस्ट सिन ನಿನ್ನನ್ನು ನೀನು ದುರ್ಬಲ ಅಂದ್ಕೊಳ್ಳೋದು ಮಹಾಪಾಪ ಅಂತ ನನ್ನ ಕೈಯಲ್ಲಿ ಈ ಕೆಲಸ ಆಗೋಲ್ಲ ನನ್ನ ಕೈಯಲ್ಲಿ ಆಗುತ್ತೋ ಅಲ್ಲೋ ಅನ್ನೋದನ್ನು ಬಿಟ್ಟು ಸ್ವಯಂಪರ್ ಭರೋಸಾ ಕರಕ್ಕೆ ಹಮೆ ಆತ್ಮವಿಶ್ವಾಸಕ್ಕೆ ಸಾಥ್ ಹರ್ ಏಕ್ ಕೋ ಹಾಗೆ ಬಡಾನ ಚಾಹಿಯೇ ಮಕ್ಕಳೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆಯನ್ನು ನೋಡೋಣ ಒಂದು ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿನ ಯುವಕನ ಮುಂದೆ ಒಬ್ಬ ಭಾರೀ ಶ್ರೀಮಂತ ಒಂದು ಲಕ್ಸೂರಿಯಸ್ ಆಗಿರೋ ಕಾರನ್ನು ಡ್ರೈವ್ ಮಾಡ್ಕೊಂಡು ಬಂದು ನಿಂತ್ಕೊಂಡ ಆ ಹುಡುಗನ ಕೇಳೋಣ ನೀನು ಒಂದು ರೌಂಡ್ ಹೋಗಿ ಬರ್ತೀಯಾ ಖುಷಿ ಪಟ್ಟಂತ ಹುಡ್ಗ ಕೊಡಿ ಅಂತ ಒಂದ್ ರೌಂಡ್ ಹೋಗಿ ಬಂದ ಬಂದ ನಂತರ ಆ ಹುಡುಗನ ಮುಖವನ್ನ ನೋಡಿ ಶ್ರೀಮಂತ ಹೇಳ್ದ ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿರೋ ನನಗೆ ಗೊತ್ತು ನೀನೇನು ಏನ್ ಅಂತ ಅಂತ ನನ್ನ ನಂತರ ಆಗಬೇಕು ಅಂತ ಆಸೆ ಆಗ್ತಾ ಇದೆಯಲ್ಲ ಅದಕ್ಕೆ ಆ ಹುಡುಗನ ಉತ್ತರ ಏನಿತ್ತು ಮಕ್ಳ ಇಲ್ಲ ಸರ್ ನಾನು ನಿಮ್ಮ ಫ್ರೆಂಡ್ ತರ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ತರ ಸ್ವಯಂಪರ್ ಇತ್ನಾ ಸದೃಢ ವಿಶ್ವಾಸ ಬಿಲ್ಕುಲ್ ರಣ ಚಾಹಿಯೇ ಸಿರ್ಫ್ ವಿಶ್ವಾಸ ಕರ್ನೆ ಸೇ ಕು ನಹಿ ಹೋತಾ उसके लिए परिश्रम हार्डवर्क जरूर करना चाहिए ಬಹುಶಃ ಮಕ್ಕಳೇ ನಿಮಗೆ ಆ ಎರಡು ಕಲ್ಲುಗಳ ಕಥೆ ಪರಿಚಯ ಇದೆಯಲ್ಲ ಮೊದಲನೇ ಕಲ್ಲನ್ನು ವಿಗ್ರಹ ಮಾಡಬೇಕು ಅಂತ ಪೆಟ್ಟನ್ನು ಕೊಡ್ಲಿಕ್ಕೆ ಹೋದಾಗ ಅದು ಕೋಪ ಮಾಡ್ಕೋತು ಏ ನನಗೆ ಪೆಟ್ಟೆಲ್ಲ ಕೊಡಬೇಡ ನನಗೆ ನೋವು ಸಹಿಸೋಕ್ಕಾಗಲ್ಲ ನನ್ನನ್ನು ಮುಟ್ಲೇಬೇಡ ನೀನು ಅಂತ ಕೋಪ ಮಾಡ್ಕೋತು ಆದರೆ ಎರಡನೇ ಕಲ್ಲಿನ ಮೇಲೆ ಹುಳಿಯನ್ನು ಇಟ್ಟಾಗ ಅಯ್ಯೋ ನನಗೆ ಎಷ್ಟಾದರೂ ಪೆಟ್ಟು ಕೊಡಪ್ಪ ನನಗೊಂದು ಆಕಾರ ಕೊಡು ಇಲ್ಲಿ ಜಡವಾಗಿ ಒಂದು ಕಡೆ ಬಿದ್ದು ನನಗೆ ಸಾಕಾಗ್ಬಿಟ್ಟಿದೆ ಮೊದಲು ನನಗೆ ಒಂದು ಬದಲಾವಣೆಯನ್ನು ಕೊಡು ಅಂತ ಕೇಳ್ಕೊತು ಕೊನೆಗೆ ಆ ಪೆಟ್ಟನ್ನು ಚೆನ್ನಾಗಿ ಸಹಿಸ್ಕೊಂಡಂತಹ ಕಲ್ಲು ಒಂದು ಸುಂದರವಾದ ಕೃಷ್ಣನ ವಿಗ್ರಹವಾಗಿ ಗರ್ಭಗುಡಿ ಸೇರ್ಕೋತು ಆ ಗರ್ಭಗುಡಿಯಲ್ಲಿರುವಂತಹ ಕೃಷ್ಣನ ವಿಗ್ರಹವನ್ನು ನೋಡ್ಲಿಕ್ಕೆ ಹೋಗೋ ಜನ ಇಲ್ಲಿ ವೇಸ್ಟ್ ಆಗಿ ಬಿದ್ದಿದಂತ ಕಲ್ಲಿನ ಬಳಿ ಹೋಗಲಿಕ್ಕೆ ಶುರು ಮಾಡಿದ್ರು ಇಸ್ಲಿಯೇ ಹಮೇ ಜೀವನ ಮೇಲೆ ಪರಿಶ್ರಮ ಭೀ ಐಸಾ ಸುಸಮಯ ಭಲ ಅವ್ರ ಕಬ್ ಇಸೆ ಸರ್ವಥಾ ಪಚ್ತಾವೋಗೆ ಯ ಕವಿ ಯಹಿ ಕತೆ यही सुसमय है सुसमय यानी शुभ समय और यही क्षण तुम्हारे लिए शुभ है अगर तुम इसे खो दोगे फिर से कभी जीवन में नहीं पाओगे फिर से तुम्हें पश्चाताप करना पड़ेगा पछताना यानी पश्चाताप करना एक बार खो दोगे तो जरूर पश्चाताप करोगे ये क्षण ने नागे शुभ गए कल्देक्ट्रे मुखंड पश्चातापोवी ಮಕ್ಕಳೇ ಅಬ್ದುಲ್ ಕಲಾಂ ಸರ್ ಅವರು ಮಡ್ರಾಸ್ನ ಐ ಐ ಟಿಯಲ್ಲಿ ಕೊನೆಯ ವರ್ಷದ ಎಮ್ ಟೆಕನ್ನು ಇದ್ದರು ಬಹುಶಃ ಟೆಕ್ನಿಕಲ್ ಕೋರ್ಸಸಲ್ಲಿ ಕೊನೆಯ ವರ್ಷ ಪ್ರಾಜೆಕ್ಟ್ಗಳನ್ನು ಕೊಡಲಾಗತ್ತೆ ವಿದ್ಯಾರ್ಥಿಗಳನ್ನು ಗುಂಪುಗಳನ್ನಾಗಿ ಮಾಡಿ ಸೊ ಎಲ್ಲ ವಿದ್ಯಾರ್ಥಿಗಳ ಗುಂಪು ಮಾಡಿ ಒಂದು ಪ್ರಾಜೆಕ್ಟನ್ನು ಹಂಚಲಾಯಿತು ಅದನ್ನು ಶುಕ್ರವಾರದ ದಿನ ತಲುಪಿಸ್ಲಿಕ್ಕೆ ಪ್ರಿನ್ಸಿಪಲ್ ಸರ್ ಎಲ್ಲ ಬ್ಯಾಚ್ ಮಕ್ಕಳಿಗೆ ಹೇಳಿದ್ರು ಎಲ್ಲ ಬ್ಯಾಚ್ ಮಕ್ಕಳ ಪ್ರಾಜೆಕ್ಟ್ ಬಂತು ಆದರೆ ಕಲಾಂ ಸರ್ ಅವರಿದ್ದಂಥ ಬ್ಯಾಚ್ನ ಪ್ರಾಜೆಕ್ಟ್ ಶುಕ್ರವಾರ ಸಂಜೆ ಆದರೂ ಬರಲಿಲ್ಲ ಆ ಇಡೀ ಬ್ಯಾಚ್ನ ಮಕ್ಕಳನ್ನೆಲ್ಲ ಚೇಂಬರ್ಗೆ ಕರೆದಂತಹ ಪ್ರಿನ್ಸಿಪಲ್ ಸರ್ ಕಲಾಂ ಸರ್ ಅವನ್ನ ದೃಷ್ಟಿಸಿ ನೋಡಿ ಹೇಳಿದ್ರು ಸೋಮವಾರ ಬೆಳಗ್ಗೆ ನನ್ನ ಟೇಬಲ್ ಮೇಲೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಇರಲಿಲ್ಲ ಅಂದರೆ ನಿನ್ನ ಸ್ಕಾಲರ್ಶಿಪ್ನ ನಿಲ್ಲಿಸಲಿಕ್ಕೆ ನಾನು ಯೂನಿವರ್ಸಿಟಿಗೆ ಲೆಟ್ರ್ ಬರೀಬೇಕಾಗತ್ತೆ ಅಂತ ಮತ್ತು ಹಾಸ್ಟೆಲ್ಗೆ ವಾಪಸ್ ಮರಳಿದ ನಂತರ ಅದು ವೀಕೆಂಡ್ ಆಗಿದ್ದರಿಂದ ಎಲ್ಲರೂ ಅವರವ್ರ ಮನೆಗೆ ಹೋದರು ಆದರೆ ಅಬ್ದುಲ್ ಕಲಾಂ ಸರ್ ಶನಿವಾರ ಸಂಪೂರ್ಣ ರಾತ್ರಿ ಹಾಗೂ ಭಾನುವಾರದ ಇಪ್ಪತ್ನಾಲ್ಕು ಗಂಟೆಗಳನ್ನು ಎಷ್ಟು ಸತತವಾಗಿ ಶ್ರಮಪಟ್ಟರು ಅಂದರೆ ಮಧ್ಯರಾತ್ರಿ ಎರಡೂವರೆ ಮೂರು ಗಂಟೆ ಹೊತ್ತಿಗೆ ಅವರ ಪ್ರಾಜೆಕ್ಟ್ ರೆಡಿ ಆಯಿತು ಮರುದಿನ ಬೆಳಗ್ಗೆ ಪ್ರಿನ್ಸಿಪಲ್ ಸರ್ ಚೇಂಬರ್ಗೆ ಬಂದಾಗ ಕಲಾಂ ಸರ್ ಅವರ ಪ್ರಾಜೆಕ್ಟ್ ರಿಪೋರ್ಟ್ ಅವ್ರ ಮುಂದೆ ಸಿದ್ಧವಿತ್ತು ಆ ಕ್ಷಣ ಕಲಾಂ ಸರ್ ಅವರಿಗೆ ಅವ್ರ ಪ್ರಿನ್ಸಿಪಲ್ ಸರ್ ಒಬ್ಬ ಟಾಸ್ಕ್ ಮಾಸ್ಟರ್ ಅಂತ ಅನ್ಸಿದ್ರು ಈ ರೀತಿ ಸಿದ್ಧವಾದಂತಹ ಅವರ ಮೊದಲ ಮಿಸೈಲ್ ಪೃಥ್ವಿ ಕಲಾಂ ಸರ್ ಅವರ ಸಕ್ಸೆಸ್ ಸ್ಟೋರಿಗಳ ಬಗ್ಗೆನೇ ತಿಳ್ಕೊಂಡಿರುವಂತ ನಾವು ಅವ್ರ ಹಾರ್ಡ್ ವರ್ಕ್ ಪರಿಚಯ ಮಾಡ್ಕೊಳ್ಳೇಬೇಕಲ್ವಾ ಇಲ್ಲಿ ನೋಡಿ ಕಲಾಂ ಸರ್ ಹಾಗೆ ಅವರ ಮಾನಸಿಕ ಗುರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಮೊದಲ ಮಿಸೈಲ್ ನ ಸಿದ್ಧತೆಯಲ್ಲಿ ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಇಸ್ಲಿಯೇ ಯಹ ಪರ್ ಕಿ ಅಗರ್ ಹಮ್ ಸಮಯ ಕೋ ಖೋ ದೇಂಗ್ ಅಬ್ ಹಮ್ इस पाठ में नियुक्त कुछ अनुरूपता संबंधी प्रश्नों को जानेंगे आलस परिश्रम नष्ट लाभ जानो मानो लगा दो भगा दो धन निर्धन दिया लिया जीवन मरण खोना पाना यहाँ पर जो शब्द हैं इन्हें लेकर आपको इन खाली जगहों को भरना होगा जो करना है ಕರೋ ಅಭಿ ಕಲ್ ಹೋ ಕ್ಯಾ ಚಾನೆ ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಭೀ ಹೋಕೆ ಯಹಿ ಸಮಯ ಹಿ ಅಹೋ ತುಮಹಾರಾ ಶುಭ ಜೀವನ್ ಹೈ ಖೋ ಕರ್ಪಿಚೇಸೆ ಸರ್ವಥ ಪಚ್ತಾ ಓಗೆ ಮಕ್ಕಳೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಯಶಸ್ಸಿಗೆ ಇರೋದು ಕೇವಲ ಮೂರೇ ಹೆಜ್ಜೆಗಳು ಯಾವುವು ಅಂತೀರಾ ನೋಡಿ ಮೊದಲನೇದು ಗುರಿ ನಿರ್ಧರಣೆ ಒಂದು ಗುರಿಯನ್ನು ಮೊದಲು ನಿರ್ಧರಿಸ್ಕೋಬೇಕಾಗತ್ತೆ ಅದು ನೀನೊಬ್ಬ ಎಂಟರ್ಪ್ರೈನರ್ ಒಬ್ಬ ಉದ್ಯಮಿ ಆಗ್ಬೋದು ಒಬ್ಬ ಆದರ್ಶ ಶಿಕ್ಷಕನಾಗಬೇಕು ಅನ್ನೋ ಆಸೆ ಇರ್ಬೋದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಒಬ್ಬ ಆದರ್ಶ ಕೃಷಿಕನಾಗಿ ನಾನು ಬೆಳಿತೀನಿ ಅನ್ನುವಂಥ ಗುರಿ ಉದ್ದೇಶಗಳಿರ್ಬೋದು ಮೊದಲು ಗುರಿಯನ್ನು ನಿರ್ಧರಿಸ್ಕೊಳ್ಳೋದು ಮುಖ್ಯ ಆಗುತ್ತೆ ಆ ನಂತರ ಎರಡನೇ ಹೆಜ್ಜೆ ಮಧ್ಯಮ ಗುರಿ ಅಂದರೆ ನಿಮ್ಮ ಎಸ್ ಎಲ್ ಸಿ ಪಿ ಯು ಸಿಗೆ ಗೆ ಆಯ್ಕೆ ಮಾಡುವಂಥ ವಿಷಯಗಳು ಅದರಲ್ಲಿ ನೀವು ನೀಡುವಂಥ ಹಾರ್ಡ್ ವರ್ಕ್ ಇನ್ನ ಮೂರನೇ ಹೆಜ್ಜೆ ತತ್ಕ್ಷಣದ ಗುರಿ ಈ ಕ್ಷಣ ಈ ದಿನ ಈಗಿರೋ ಸಿಲೆಬಸ್ಸನ್ನು ನೀನು ಹೇಗೆ ಬಳಸ್ಕೋತಾ ಇದೆಯಾ ಅದಕ್ಕೆ ನೀನು ಎಷ್ಟು ಸಮಯವನ್ನು ವೇಯಿಸ್ತಾ ಇದೆಯಾ ಅನ್ನೋದು ಈ ತತ್ಕ್ಷಣದ ಗುರಿಯಲ್ಲಿ ನಿರ್ಧಾರ ಆಗಬೇಕಾಗತ್ತೆ ಇವೆಲ್ಲ ಅಂಶಗಳಿಗಾಗಿ ಸಮಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ದೆ ಆದಲ್ಲಿ ಖಂಡಿತ ನಮ್ಮ ಗುರಿ ಸಾಧನೆ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಎರಡು ವೇಳಾಪಟ್ಟಿಯ ನಮೂನೆಗಳಿವೆ ಇದು ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿರ್ವಹಿಸಿದಂಥ ವೇಳಾಪಟ್ಟಿ ಶಾಲೆಗೆ ಹೋಗುವಾಗ ಅವರು ನಿರ್ವಹಿಸಿದಂತ ಸಮಯ ವಿಭಜನೆ ಇಲ್ಲಿದೆ ಪರೀಕ್ಷಾ ಸಿದ್ಧತೆಗೆ ಅವರು ಸಮಯವನ್ನು ಹೇಗೆ ಬಳಸ್ಕೊಂಡ್ರು ಅನ್ನೋ ಮಾಹಿತಿ ಈ ಪಟ್ಟಿಯಲ್ಲಿದೆ ತಾವು ಸಹ ಈ ರೀತಿ ಒಂದು ವೇಳಾಪಟ್ಟಿಯನ್ನು ಸಿದ್ಧಗೊಳಿಸಿಕೊಂಡು ತಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಿದ್ಧರಾಗಿ ಸಮಯ ನಷ್ಟ ನಹಿ ರ ಸಕತೆ ಪರಿಶ್ರಮ ಕರ್ನೆ ವಾಲೆಕೋ ಹುಬ್ ಸಮಯ ಸಮಯ ಹೋತೇ ಬಹಾನೆ ಬನ್ನೆ ಕಾ ಪ್ರಮುಖ हमारा आलस या आलसीपन ही है किसी भी कार्य को कल के भरोसे ना टालकर अब ही कर देना चाहिए तुम चाहे चक्रवर्ती भी क्यों ना हो मगर व्यर्थ बीते समय को फिर से नहीं पा सकते दुनिया का कोई भी द्रव्य या वस्तु समय की समता नहीं कर सकता मगर मनुष्य इसे व्यर्थ करते समय जरा भी चिंता नहीं करता समय ईश्वर का दिया हुआ अनुपम धन है शुभ जीवन के लिए यही क्षण उचित है किसी भी क्षण को तुच्छ मत मानो हर एक पल मिलकर ही यह अमूल्य जीवन बनता है जो भी का जो भी काम करना है उसमें पूरा ध्यान लगा दो आत्मा यानी स्वयं पर विश्वास करो यह क्षण ही शुभ समय है अगर इसे व्यर्थ खो दोगे तो अवश्य भविष्य में पश्चाताप करोगे चलिए बच्चों अब हमें गृह कार्य का समय है इन प्रश्नों के उत्तर लिखकर अपने अध्यापकों को जरूर दिखाइएगा वक्त जाया ना करो सोए हुए को जगाने में बल्कि यह देखो कि जागे हुए कहीं सो ना इम्पॉसिबल इन द द वर्ल्ड बिकॉज़ वर्ल्ड इम्पॉसिबल एम पॉसिबल तो आज समय की पहचान कविता के द्वारा हम अपने आत्मविश्वास के साथ समय का सही उपयोग करने के विधाओं के बारे में हम लोगों ने बहुत विस्तृत रूप से चर्चा की बच्चों आशा हैं आज का मेरा पाठ आप लोगों को समझ में आया होगा धन्यवाद